ಅದು ಜನಕ್ಕೆ ಬಿಟ್ಟಿದ್ದೀವಿ ನಾವು. ಜನಗಳ ತೀರ್ಪೇ ಜನಾರ್ದನ ತೀರ್ಪು. ಅವ್ರು ಹೇಗೆ ಅನ್ಕೋ ಹಾಗೆ. ಯಾವುದಕ್ಕೂ ನಾವು ಹೋರಾಡೋರಲ್ಲ. ಏ ಇದಕ್ಕೇನು ಅದಕ್ಕೇನು ಅನ್ನುವಂಥ ಮನೋಭಾವನೆಯೇ ಇಲ್ಲ ತಾಯಿ ಮಕ್ಕಳಿಗೆ. ಈಗ ನಮಗೆ ನನ್ನ ತಾಯಿಯವರು ಇಷ್ಟು ಕೋಟಿ ಅಂತ ರೂಪಾಯಿದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನೊಬ್ರು ಕೊಟ್ಟು ಮಾಡಿದ್ದಲ್ಲ ಅದು ಅವ್ರ ಸ್ವಂತ ದುಡಿಮೆ. ಅದಕ್ಕೆ ನನ್ನ ತಾಯಿಯವ್ರನ್ನ ದರ್ಶನ್ ಜೊತೆ ಕಂಪೇರ್ ಮಾಡ್ತೀನಿ. ಅರ್ಧ ಮಾಡ್ಕೊಳ್ರಿ ನೀವು. ಅಯ್ಯಪ್ಪನ ಕೋಪ ಬರುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಕೋಪ ಬರುತ್ತೇನೋ? ಎಷ್ಟು ಅನ್ಸ್ಕೊಂಡಿಲ್ಲ ಜೀವನದಲ್ಲಿ, ಎಷ್ಟು ನೋವು ಪಟ್ಟಿಲ್ಲ ಆತ, ಎಷ್ಟು ಕಣ್ಣೀರು ಹಾಕಿಲ್ಲ, ಎಲ್ಲಿಂದೂ ನೆಮ್ಮದಿ ಇಲ್ಲ, ಎಲ್ಲೂ ಸಿಗದೆ ಇರೋ ನೆಮ್ಮದಿ ದರ್ಶನ್ ಅವರಿಗೆ ನಾನು ಹೇಳ್ತೀನಿ, ತಾಯಿ ಹತ್ರ ಸಿಗೋಕ್ಕೆ ಸಾಧ್ಯ ಅದು. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ನೆಮ್ಮದಿ ಸಿಗ್ಬೇಕು ಮನುಷ್ಯನಿಗೆ, ಬೇರೆಯವರೆಲ್ಲ ಕೊಡೋಕ್ಕಾಗಲ್ಲ, ತಾಯಿ ಮಾತ್ರ ಕೊಡೋಕ್ಕೆ ಸಾಧ್ಯ. ತುಂಬ ಸಣ್ಣ ವಿಷಯದ ಕಾಲದಲ್ಲಿ ತಂದೆ ಯಾರು ಅಂತ ಕೇಳಿದಾಗ ಅಮ್ಮ ಹೇಳಿದ್ರು, ದೇವರೇ ಕಣೋ ನಿನ್ನ ತಂದೆ ಅಂತಂತ ಹೇಳಪ್ಪ ಅಂತಂತ ಹೇಳಿದ್ರು. ಈಗ ಯಾರು ಅಂತ ಕೇಳಿದಾಗ ಪ್ರತಿಯೊಂದು ಸನ್ನಿವೇಶ ಸಂದರ್ಭ ಕೂಡ ಬಂದು ಅಭಿಮಾನಿಗಳೇ ಹೇಳ್ತಾರೆ. ನನ್ನನ್ನು ಕೇಳೋದ್ರಿಂದ ಅಭಿಮಾನಿಗಳನ್ನೇ ಕೇಳ್ರಿ, ಕ್ಲೀನಾಗಿ ಹೇಳಿಬಿಡ್ತಾರೆ ಅವರು, ಏನು ಮಾತಾಡಲ್ಲ. ಹಾಂ, ಅಷ್ಟು ನಂಬಿಕೆ ಇದೆ ಅಭಿಮಾನಿಗಳ ಮೇಲೆ. ಹಾಗೆ ಹೀಗೆ ಲೀಲಾವತಿಯವರು ವಿನೋದರಾಜ್ ಜೀವನ ಮಾಡಿದ್ರೆ ಇಂಥ ಕಾಡಲ್ಲಿ ಬಾಳಿ ಬದುಕೋಕ್ಕಾಗ್ತೈತೆ ಯಜಮಾನ್ರೆ? ಹಾಂ, ಇಷ್ಟು ಜನರ ಮಧ್ಯೆ ನಾವು ಓಡಾಡ್ತಾ ಇದ್ದೀವಿ ದಿನ. ತಮಿಳ್ನಾಡಿನಲ್ಲೂ ಇದ್ದೀವಿ, ಇಲ್ಲೂ ಇದ್ದೀವಿ. ನಮ್ಮ ನಡವಳಿಕೆಯಲ್ಲಿ ಚೂರು ವ್ಯತ್ಯಾಸ ಬಂದಿದ್ದರೆ ಜೀವನನೇ ಮಾಡೋಕ್ಕಾಗ್ತಾ ಇರಲಿಲ್ಲ ನಾವು. ಆಗಿದೆಯಲ್ಲ, ನಿಮ್ಗೇನು ಮಾಡಬೇಕೋ ಅಮ್ಮ ಅವ್ರು ಮ್ಯಾಕ್ಸಿಮಮ್ ಮಾಡಿಕೊಟ್ಟಿದ್ದಾರಲ್ಲ ಅದರಲ್ಲಿ. ಹಾಂ, ಪ್ರತಿಯೊಂದು ನಿಮ್ಗೆ ಅದರಲ್ಲಿ ಅರ್ಥ ಆಗೋಗ್ಬಿಡತ್ತೆ. ಆ ದೃಷ್ಟಿಕೋನದಲ್ಲಿ ನೀವು ಅದನ್ನು ನೋಡ್ಕೊ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಏನಿದೆ, ಕೊನೆವರೆಗೂ ಅಭಿಮಾನಿಗಳನ್ನ ನಾನು ಪ್ರೀತಿ ಮಾಡಬೇಕು, ಅವರು ನನ್ನನ್ನು ಹಾಗೆ ಪ್ರೀತಿಸಬೇಕು, ಇದೇ ನಮ್ಮ ಕೊನೆ ಆಸೆ. ನಮಗೆ ಬೇರೆ ಆಸೆಗಳು ಏನು ಕಂಡೇ ಬರಲಿಲ್ಲ ರೀ, ಕಂಡು ಬರಲಿಲ್ಲ ರೀ. ಜನನೇ ಮುಖ್ಯ, ನಮ್ಮ ಸುತ್ತ ಓಡಾಡ್ತಾ ಇರೋರು ಜನ. ಒಂದು ಹಂತಕ್ಕೆ ದೇವರು ಎಲ್ಲನೂ ಕೊಟ್ಟ, ಈಗ ಕಷ್ಟದಲ್ಲಿದ್ದೀವಿ ಅಂದರೆ ಏ ನನಗೆ ಅವನು ಅವಕಾಶ ಕೊಟ್ಟಿಲ್ಲ, ಇವನ ಅವಕಾಶ ಕೊಟ್ಟಿಲ್ಲ, ನಾವು ಮಾತಾಡೋದು ಅದು ಬೇರೆ ವಿಷಯ. ಅದಲ್ವೇ ಅಲ್ಲ ಅದು. ನೆಮ್ಮದಿ ಇದೆಯಾ? ಆ ನೆಮ್ಮದಿಗೆ ಬೇಕಾಗಿರುವಂಥದ್ದು ಯಾವುದು? ಒಳ್ಳೇದು ಕೆಟ್ಟದ್ದು ಮಾತಾಡೋಕ್ಕೆ ಬೇಕಾಗಿರುವಂಥ ಒಳ್ಳೆ ಅಭಿಮಾನಿಗಳು. ಅವ್ರ ಜೊತೆ ನಾವು ಮಾತಾಡ್ತಾ ಒಂದಷ್ಟು ಕಾಲ ಕಳ್ಕೊಂಡು ಅವ್ರಿಗೆ ಬೇಕಾದಾಗೆ ನಾವು ನಡ್ಕೊಂಡು ಈ ಪ್ರಪಂಚ ಬಿಟ್ಟು ನಾವು ಹೋದಾಗ ಅಯ್ಯೋ ಹೋಗ್ಬಿಟ್ರೆ ಅಂತ ಹತ್ಬಿಟ್ರೆ ಬಾಳಿರೋ ಇಷ್ಟು ವರ್ಷನೂ ಜನ್ಮ ಸಾರ್ಥಕ. ಇನ್ನೇನೂ ಇಲ್ಲ ಬನ್ನಿ ಸ್ವಾಮಿ, ಅದೇ ಆಸ್ಕರ ವರ್ಡು, ಅದೇ ನ್ಯಾಷನಲ್ ವರ್ಡು, ಅದು ಎಲ್ಲ ಸೇರಿಬಿಡ್ತದಕ್ಕೆ.